ಹಾಂ ಸ್ನೇಹಿತರೆ, ನಾಡ ಕಚೇರಿ ಅಪ್ಲಿಕೇಶನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಪೇಮೆಂಟ್ ಆಗ್ತಾ ಇದ್ದಿಲ್ಲ. ಕಳೆದ ಒಂದು ವಾರದಿಂದ ಪೇಮೆಂಟ್ ಯಾವುದೇ ರೀತಿ ಆಗಿಲ್ಲ. ಹಾಗಾಗಿ ನಾಡ ಕಚೇರಿ ಅಪ್ಲಿಕೇಶನ್ ಹಾಕೋರಿಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಬಟ್ ಇವತ್ತು ಪೇಮೆಂಟ್ ಆಗ್ತಾ ಇದ್ದಾವೆ. ಈ ಒಂದು ಪೇಮೆಂಟ್ ಆಗೋದನ್ನು ನಿಮಗೆ ಹೇಳಿಕೊಡೋದಕ್ಕೋಸ್ಕರ ನೀವು ಒಂದು ವಿಡಿಯೋ ಮಾಡಿದ್ದು. ಇವತ್ತಿಂದ ಪೇಮೆಂಟ್ ಆಗ್ತಾ, ಯಾವೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ, ಪೇಮೆಂಟ್ ಪೆಂಡಿಂಗ್ ಇದ್ದಾವೆ, ನೀವು ಇವತ್ತಿಂದ ಪೇಮೆಂಟ್ ಮಾಡ್ಕೋಬೋದು. ಸರ್ವರು ಚೆನ್ನಾಗಿದೆ, ಇವಾಗೆ ಮಾಡ್ಕೊಂಬಿಡಿ. ಯಾಕಂದರೆ ಸ್ವಲ್ಪ ಸೈಟ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಯಾವುದೇ ರೀತಿ ಪೇಮೆಂಟ್ ಆಗಿಲ್ಲ ಒಂದು ವಾರದಿಂದ. ಅರ್ಜಿ ಹಾಕಿದ ನಂತರ ಒಂದು ವಾರದವರೆಗೆ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ನಾಡ ಕಚೇರಿನಲ್ಲಿ. ಒಂದು ವಾರ ಆದ ನಂತರ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ನೀವು ಹೊಸ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಸೊ ಹಾಗಾಗಿ ಒಂದು ವಾರದ ಒಳಗಡೆ ನೀವು ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡೋದು ಸರ್ವರ್ ಬಂದಿದೆ ನೋಡಿ, ಫೇಲ್ಯೂರ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಇದರಲ್ಲಿ ಕ್ಲಿಕ್ ಮಾಡಿದರೆ ಆನ್ಲೈನ್ ಪೇಮೆಂಟ್ ಫಾರ್ ಫೇಲ್ಯೂರ್ ಟ್ರಾನ್ಸಾಕ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಆಡಿ ನಂಬರ್ ಕೇಳುತ್ತೆ ನೋಡಿ, ಅಕ್ನಾಲೆಜ್ಮೆಂಟ್ ನಂಬರು. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿರುವಂಥ ಆಡಿ ನಂಬರ್ನ ಎಂಟ್ರ್ ಮಾಡಿ ಶೋ ಸ್ಟೇಟಸ್ ಅಂತ ಕೊಟ್ಟರೆ ನಿಮಗೆ ಪೇಮೆಂಟ್ಗೆ ಹೋಗುತ್ತೆ. ಈ ಥರ ಪೇಮೆಂಟ್ ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ ನೋಡಿ, ಭೂಮಿ ವ್ಯಾಲೆಟ್ಗೆ ಹೋಗುತ್ತೆ. ಅದು ನಿಮ್ಮ ಭೂಮಿ ವ್ಯಾಲೆಟ್ನಲ್ಲಿ ಅಮೌಂಟ್ ಇರುತ್ತವಲ್ಲ, ಆ ಒಂದು ಅಮೌಂಟ್ ನಿಮಗೆ ಕಟ್ ಆಗುತ್ತೆ ನೋಡಿ. ಮುಂಚೆ ಈ ಥರ ಬರ್ತಾ ಇದ್ದಿಲ್ಲ, ಸರ್ವರ್ ಎರರ್ ಇನ್ ಅಪ್ಲಿಕೇಶನ್ ಅಂತ ರೆಡ್ ಮಾರ್ಕಲ್ಲಿ ಬರ್ತಾ ಇತ್ತು. ಇವಾಗ ಅದು ಪೇಮೆಂಟ್ ಆಪ್ಷನ್ ಓಪನ್ ಆಗ್ತಾ ಇದೆ. ಬೇಗ ಬೇಗ ಪೇಮೆಂಟ್ ಮಾಡ್ಕೊಳ್ಳಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ನಾಡ ಕಚೇರಿಯಲ್ಲಿ, ಬೇಗನೆ ನೀವು ಅಪ್ಲಿಕೇಶನ್ ಪೇಮೆಂಟನ್ನು ಮಾಡ್ಕೊಂಬಿಡಿ. ಮತ್ತು ಇದು ಯಾವಾಗ ಸರ್ವರ್ ಬಿಜಿ ಆಗುತ್ತೆ ಗೊತ್ತಾಗಲ್ಲ. ಸೊ ಹಾಗಾಗಿ ಹಿಂದೆ ನೀವು ಪೇಮೆಂಟನ್ನು ಮಾಡ್ಕೊಂಬಿಡಿ. ಈ ಒಂದು ವಿಷಯಗಳಿಗೋಸ್ಕರ ನಾನು ಈ ವಿಡಿಯೋ ಮಾಡಿರುವಂಥದ್ದು. ಮತ್ತು ಈ ಥರ ವಿಡಿಯೋ ನಿಮಗೆ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.